ಸತ್ಯನಾರಾಯಣಗೆ ತೊಂದರೆ ಬಯಸ್ತವರಲ್ಲ. ಈ ಎಲೆಕ್ಷನ್ ಇಂದ ಯಡಿಯೂರಪ್ಪ ಕೆಳಗಡೆ ಇಳಿದಿಲ್ಲ, ಮೋದಿನೂ ಕೆಳಗಡೆ ಇಳಿದಿಲ್ಲ. ಆದ್ರೆ ಒಂದ್ ದೊಡ್ಡ ಸಂದೇಶ ಹೋಗ್ತದೆ. ನಿಮ್ಮೆಲ್ಲರ ಧ್ವನಿಯಾಗಿ ಈ ಸಿರಾ ಕ್ಷೇತ್ರದ ಜನತೆ ಮತ್ತು ಬಡವರ ಧ್ವನಿಯಾಗಿ ಜಯಚಂದ್ರ ಅವರು ವಿಧಾನಸೌಧದಲ್ಲಿ ನಿಮ್ಮ ಎಲ್ಲ ಆಚಾರ ವಿಚಾರಗಳನ್ನ ಪ್ರತಿಪಾದನೆ ಮಾಡುವಂತ ಶಕ್ತಿ ಯಾರಿಗಾರ ಇತ್ತು ಅಂದ್ರೆ ಇದು ಜಯಚಂದ್ರ ಅವ್ರಿಗೆ. ಇಡೀ ನಾವೆಲ್ಲ ವಿರೋಧ ಪಕ್ಷದ ಎಲ್ಲ ಶಾಸಕರೆಲ್ಲ ನಿಮ್ ಜೊತೆ ಇದ್ದೀವಿ, ಜಯಚಂದ್ರ ಅವ್ರ ಜೊತೆ ಇದ್ದೇವೆ. ನೀವು ಇವತ್ತು ಅವ್ರಿಗೆ ಆಶೀರ್ವಾದ ಮಾಡಿ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಸಂದೇಶ ಕೊಡ್ಬೇಕು. ಈಗ ಕೊರೋನಾ ಬಂತು, ಈಗ ಜಯಚಂದ್ರ ಇದ್ದಂತ ಸಂದರ್ಭದಲ್ಲಿ ಮಂತ್ರಿ ಆಗಿದ್ದಾಗ ಅಷ್ಟೋ ಇಷ್ಟೋ ಕೆರೆಗಳಿಗೆ ನೀರು ತುಂಬಿಸೋದು, ರಸ್ತೆಗಳು ಮಾಡಿಕೊಡುವಂತದ್ದು ಎಲ್ಲ ಕೆಲಸ ಮಾಡಿದ್ದಾರೆ. ಈಗ ಒಂದ್ ವರ್ಷ ಆಯ್ತು ಬಿಜೆಪಿ ಗವರ್ಮೆಂಟ್ ಬಂತು, ಹಿಂದೆ ದಳದ ಗವರ್ಮೆಂಟ್ ಕಾಂಗ್ರೆಸ್ ಇತ್ತು. ನಿಮ್ ಕ್ಷೇತ್ರದಲ್ಲಿ ಏನಾದ್ರು ಒಂದ್ ಸಣ್ಣ ಕೆಲಸ ಆಯ್ತಾ? ಇಲ್ಲ. ದುಡ್ಡು ಏನಾದ್ರು ಬಂತಾ? ರೈತರಿಗೆ ಏನಾದ್ರು ಅನುಕೂಲ ಆಯ್ತಾ? ಇಲ್ಲ. ಪಟ್ಟೆವರ್ಗಿ ಅನುಕೂಲ ಆಯ್ತಾ? ಇಲ್ಲ. ಯುವಕರಿಗೆ ಡ್ರೈವರ್ಗಳಿಗೆ ಏನಾದ್ರು ದುಡ್ಡು ಬಂತಾ? ಏನು ಇಲ್ಲ. ಒಬ್ಬ ಬಡವರಿಗೆ ಒಬ್ಬ ಯುವಕರಿಗೆ ಒಂದು ಉದ್ಯೋಗ ವಸ್ತಗಾರರು ಸಿಗ್ತಾ? ಪ್ರೈವೇಟ್ ಎಲ್ಲರೂ ಸಿಗ್ತಾ? ಇನ್ ಯಾಕೆ ಅವ್ರಿಗೆ ಊಟ ಹಾಕಿರಿ? ಮುಂದಕ್ಕೆ ಏನಾದ್ರು ಶಕ್ತಿ ಇತ್ತು ಅಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ. ದಯವಿಟ್ಟು ನಿಮ್ಮ ಹಸ್ತಕ್ಕೆ ತಾವು ಮತವನ್ನ ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.